ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ ನಾನು ಸೋಮಣ್ಣ ಮಾಚಿ ಮಾಡ ಜೀವನದಲ್ಲಿ ಸಾಧಿಸಬೇಕು ಅನ್ನುವಂತ ಹಠ ಜೊತೆಗೆ ಛಲ ಹೊಂದಿದ್ರೆ ಜೀವನದಲ್ಲಿ ಎಂಥದೇ ಸವಾಲುಗಳು ಬಂದರೂ ಕೂಡ ಅದ್ ಯಾವುದು ಕೂಡ ಕಷ್ಟ ಅಲ್ಲ ಯಾವುದು ಅಸಾಧ್ಯವಲ್ಲ ಅನ್ನೋದನ್ನ ಪ್ರೂವ್ ಒಬ್ಬ ವಿಶೇಷವಾದಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ದ ಒನ್ ಅಂಡ್ ಓನ್ಲಿ ನಿರಂಜನ್ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ನಿರಂಜನ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಿ ಬಹಳ ಚೆನ್ನಾಗಿದ್ದೀನಿ ಕಂಗ್ರಾಚ್ಯುಲೇಷನ್ ತಮಗೆ ತಾವು ಕರ್ನಾಟಕದ ಹೆಮ್ಮೆಯ ಕುಡಿ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇನ್ಫ್ಯಾಕ್ಟ್ ದೇಶದ ಹೆಮ್ಮೆಯ ಕುಡಿ ಎಷ್ಟು ಖುಷಿ ಇದೆ ನಿರಂಜನ್ ಅವರಿಗೆ ಬಹಳಷ್ಟು ಸರ್ ಬಹಳಷ್ಟು ಖುಷಿ ಯಾಕಂದರೆ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡೋದು ಒಂದು ಚಿಕ್ಕ ವಿಷಯ ಅಲ್ಲ ಇದೊಂದು ದೊಡ್ಡ ಸಾಧನೆ ಸೊ ನನಗೆ ಆ ಚಾನ್ಸ್ ಆ ಆಪರ್ಚುನಿಟಿ ಸಿಕ್ಕಿದೆ ಎವ್ರಿ ಡೇ ನಾನು ಸ್ಟ್ರೈವ್ ಮಾಡ್ತೀನಿ ನಮ್ಮ ಇಂಡಿಯಾಗೆ ನಮ್ಮ ಕರ್ನಾಟಕಕ್ಕೆ ಉಂಚ ತಗೊಂಡು ಹೋಗ್ಬೇಕು ನಾವು ಅಂತ ಏನಾಗಿತ್ತು ನಿರಂಜನ್ ಅವರ ಬರ್ತ್ ಬರ್ತ್ ಆದಮೇಲೆ ಏನೇನಾಯಿತು ನಿಮ್ಮ ಲೈಫಲ್ಲಿ ಸೊ ಸರ್ ನಾನು ಹುಟ್ಟೋವಾಗ ಸ್ಪೈನಾ ಬೈಫಿಡಾ ಅಂತ ಒಂದು ಸ್ಪೈನ್ ಪ್ರಾಬ್ಲಮ್ ಇರೋ ಜೊತೆ ಹುಟ್ಟಿದ್ದೆ ನಾನು ನಾನು ಹುಟ್ಟುವಾಗ ಈ ವರ್ಷ ತನಕ ನಂಗೆ ಇವಾಗ ಇಪ್ಪತ್ತಾರು ವರ್ಷ ಆಯ್ತು ಇಲ್ಲಿ ತನಕ ನಂಗೆ ಹತ್ತೊಂಬತ್ತು ಶಸ್ತ್ರಚಿಕಿತ್ಸೆ ಆಗಿದೆ ಸೊ ನಾನು ಹುಟ್ಟೋವಾಗ ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ ನಮ್ಮ ತಂದೆ ತಾಯಿ ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗಿ ಇದ್ರು ಒಂದು ಫಂಕ್ಷನ್ ಆಗಲಿ ಇಲ್ಲ ನನ್ನ ಬೆಡ್ರೂಮಿಂದ ಹಾಲ್ಗೆ ಹೋಗ್ಬೇಕಾದ್ರೂ ನನ್ನ ನಮ್ಮ ತಂದೆ ತಾಯಿ ನಾನು ಎತ್ಕೊಂಡು ಹೋಗ್ಬೇಕಾಯ್ತು ಬಟ್ ಒಂದು ಎಂಟು ವರ್ಷ ಆಗೋವಾಗ ಒಂದು ಬೆನ್ನಲ್ಲಿ ಒಂದು ಸರ್ಜರಿ ಆಯಿತು ಹದಿನಾರು ಅವರ್ ಆ ಸರ್ಜರಿ ಆಗಿದ್ದು ಅದಾದ ಮೇಲೆ ಆರು ತಿಂಗಳು ನಾನು ಬರೀ ಹೊಟ್ಟೆ ಮೇಲೆ ಮಲಗಿದ್ದೆ ಸೊ ಮೇಲೆ ನನಗೆ ಎರಡು ಕಾಲಲ್ಲೂ ಸರ್ಜರಿ ಆಯಿತು ನಾನು ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಲ್ಲಿ ತನಕ ಅಪ್ಪ ಅಮ್ಮ ಎಲ್ಲ ಹೋಗ್ತಾ ಇದ್ರು ಎತ್ಕೊಂಡು ಹೋಗ್ತಾ ಇದ್ರು ಸೊ ಮೇಲೆ ನಾನು ಸ್ವಲ್ಪ ಸ್ವಲ್ಪ ನಿಂತ್ಕೊಳ್ಳೋಕ್ ಪ್ರಯತ್ನ ಮಾಡಿ ಆ ನೀರಿಗೆ ಇಳಿಯೋಕ್ಕೆ ಪ್ರಯತ್ನ ಮಾಡಿ ಅದಾದ್ಮೇಲೆ ನಾನು ನಿಂತು ಇವಾಗ ಇಲ್ಲಿ ದೇಶಕ್ಕೆ ಇಷ್ಟು ಹೆಸರು ತರ್ತಾ ಓಕೆ ಏನು ಸಮಸ್ಯೆ ನನಗೆ ಇನ್ ಡೀಟೇಲ್ ಆಗಿ ಹೇಳ್ಬೋದು ಅದು ಎಲ್ರಿಗೂ ಇದು ಒಂಥರ ರೇರ್ ಕೇಸ್ ಅಂತ ಹೇಳ್ಬೋದು ಕ್ಲೋಸ್ಡ್ ಸ್ಪೈನಾ ಬೈಫಿಡಾ ಅಂತಾರೆ ಯೂಶಲ್ ಆಗಿ ಸ್ಪೈನಾ ಬೈಫಿಡಾ ಅಂದ್ರೆ ಸ್ಪೈನಲ್ ಕಾರ್ಡ್ ಫುಲ್ ಆಗಿ ಬೆಳೆದಿರಲ್ಲ ಬಾಡಿಯಲ್ಲಿ ಸೊ ನನ್ನ ವಿಷಯ ವಿಚಾರದಲ್ಲಿ ಸ್ಪೈನಲ್ ಕಾರ್ಡ್ ಅರ್ಧ ಬೆಳೆದಿತ್ತು ಲೈಕ್ ಫುಲ್ ಆಗಿ ಬೆಳೆದಿರಲಿಲ್ಲ ಆದರೆ ನನಗೆ ಫಿಸಿಕಲಾಗಿ ಮಾತ್ರ ಅಫೆಕ್ಟ್ ಮಾಡಿತ್ತು ಸ್ಪೈನಾ ಬೈಫಿಡಲ್ಲಿ ಮೋಸ್ಟ್ಲಿ ಮೆಂಟಲಾಗೂ ಅಫೆಕ್ಟ್ ಮಾಡುತ್ತೆ ಫಿಸಿಕಲಾಗೂ ಅಫೆಕ್ಟ್ ಮಾಡುತ್ತೆ ಬಟ್ ನನ್ನ ವಿಚಾರದಲ್ಲಿ ನಾನು ಅದರಲ್ಲೂ ಒಂದು ಸ್ವಲ್ಪ ಲಕಿ ಅಂತ ಹೇಳ್ಬೋದು ನನ್ನ ವಿಚಾರದಲ್ಲಿ ಬರೀ ಫಿಸಿಕಲಾಗಿ ಅಫೆಕ್ಟ್ ಮಾಡಿತ್ತು ನನ್ನ ಬೆನ್ನು ಮತ್ತು ನನ್ನ ಎರಡು ಕಾಲನ್ನ ಅಫೆಕ್ಟ್ ಮಾಡಿತ್ತು ನನ್ನ ಮೆಂಟಲಾಗಿ ಅಫೆಕ್ಟ್ ಮಾಡಿರಲಿಲ್ಲ ಹತ್ತೊಂಬತ್ತು ಆಪ್ರೇಷನ್ಸ್ಗಳಾಗಿದೆ ನಿಮಗೆ ಹೌದು ಸರ್ ಅಂದರೆ ಬೆನ್ನುಹುರಿ ಅಂದ್ರೆ ಸ್ಪೈನಲ್ ಸಂಬಂಧಪಟ್ಟ ಹಾಗೆ ಹೇಗೆ ಸೊ ಬೆನ್ನು ಮತ್ತೆ ಕಾಲ್ ಎರಡು ಸೇರಿ ನಾನು ಹುಟ್ಟಿದ್ರಿಂದ ನಾನು ಒಂಬತ್ ತಿಂಗಳು ಮಗುವಾಗಿರೋದ್ರಿಂದ ಇಪ್ಪತ್ನಾಲ್ಕು ವರ್ಷ ತನಕ ನಂಗೆ ಹತ್ತೊಂಬತ್ತು ಸರ್ಜರಿ ಆಗಿದೆ ಕಾಲು ಮತ್ತೆ ಬೆನ್ನಲ್ಲಿ ನನಗೆ ಓ ಮೈ ಗಾಡ್ ಹಾಗೇನೆ ಡಾಕ್ಟರ್ ನಿಮ್ಗೆ ಒಂದು ಸಜೆಸ್ಟ್ ಮಾಡ್ತಾರೆ ನೀರಲ್ಲಿ ಹೆಚ್ಚಾಗಿ ಅವರು ಸ್ಪೆಂಡ್ ಮಾಡಲಿ ಟೈಮ್ ಅನ್ನೋದು ಆ ಸಿನಾರಿ ಆ ಥರದ್ದು ಯಾಕೆ ಹೇಳಿದ್ರು ಡಾಕ್ಟರ್ ಆಕ್ಚುಲಿ ಸೊ ನನಗೆ ಕಾಲಲ್ಲಿ ಎರಡು ಕಾಲಲ್ಲೂ ಕರೆಕ್ಟಿವ್ ಸರ್ಜರಿ ಆಗೋವಾಗ ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ ಹಾರ್ಸ್ ರೈಡಿಂಗ್ ಇಲ್ಲಾಂದರೆ ಸ್ವಿಮ್ಮಿಂಗ್ ಸೇರ್ಕೋಬೋದು ಅಂತ ಹೇಳಿದ್ರು ಅಟ್ಲೀಸ್ಟ್ ಸ್ವಲ್ಪ ಗ್ರಾವಿಟಿ ಇರಲ್ಲ ನೀರಲ್ಲಿ ಸೊ ಸ್ವಲ್ಪ ಕಾಲು ಹೊಡೆದ್ರೆ ಸ್ಟ್ರೆಂತ್ ಆಗ್ಬೋದು ಮಸಲ್ ಸ್ಟ್ರೆಂತ್ ಆಗ್ಬೋದು ಅಂತ ಸೊ ಚಿಕ್ಕ ಹುಡುಗನಾಗಿ ನನಗೆ ಅಷ್ಟೊಂದು ಹಾರ್ಸ್ ಮೇಲೆ ಆಸಕ್ತಿ ಇರಲಿಲ್ಲ ಸೊ ನೀರಿಗೆ ಬೀಳೋಣ ಅಂತ ನನ್ನ ಸ್ವಿಮ್ಮಿಂಗ್ ಪೂಲ್ಗೆ ಇಂಟ್ರಡ್ಯೂಸ್ ಮಾಡಿಸಿದರು ಬಟ್ ಅದು ಒಂಥರ ನನಗೊಂದು ಹೊಸ ಲೈಫ್ ಕೊಟ್ಟಂಗೆ ಇತ್ತು ನನಗೆ ಆಚೆ ಕಡೆ ನನಗೆ ನಿಂತ್ಕೊಳಕ್ಕೆ ಆಚೆ ಕಡೆ ನಡೆಯೋಕ್ಕೆ ನನಗೆ ಬೇರೆಯವ್ರ ಸಪೋರ್ಟ್ ಬೇಕಾಗಿತ್ತು ಬಟ್ ನೀರಿನಲ್ಲಿ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ನಂಗೆ ನಂಗೆ ತುಂಬ ಈಸಿ ಆಗ್ತಾ ಇತ್ತು ಸೊ ಅದರಿಂದ ಒಂಥರ ಸ್ವಿಮ್ಮಿಂಗ್ ಫೌಂಡ್ ಮೀ ಅನ್ನೋ ಥರ ನಂಗಾಯ್ತು ಅಂಗ ವೈಕಲ್ಯ ಸಾಕಷ್ಟು ಜನ ಹೇಳೋದನ್ನ ಕೇಳಿರ್ತೀವಿ ಒಂದು ರೀತಿ ಶಾಪ 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 ಅಂತ ಬೈಕೋತಾ ಇರ್ತಾರೆ ಬಟ್ ನಿಮ್ಮ ಲೈಫಲ್ಲಿ ವರ ಆಯಿತಾ ಗ್ಯಾರಂಟಿ ನಾವು ಹೇಳೋ ಥರ ಒಂಥರ ಅದೊಂದು ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಥರ ಆಗೋಯಿತು ಯಾಕಂದರೆ ನನ್ನ ನನ್ನ ಯಾವತ್ತೂ ನನ್ನ ಅಂಗವೈಕಲ್ಯ ಅಂತ ನಾನು ನೋಡೇ ಇಲ್ಲ ನಾನು ಸೊ ನಿಮಗೆ ಮಾಡೋದನ್ನು ನಾನು ಬೇರೆ ಥರವಾಗಿ ಮಾಡ್ತೀನಿ ಅನ್ನೋ ಅನ್ನೋದೇ ಒಂದು ಚಾಲೆಂಜ್ ಆಗಿತ್ತು ಸೊ ಯಾವಾಗಲೂ ಯಾರಾದರೂ ನನ್ನ ಹತ್ರ ಏನಾದರೂ ನೀನು ಇದು ಮಾಡಿ ತೋರಿಸು ಅದು ಮಾಡಿ ತೋರಿಸು ಅಂದರೆ ಗ್ಯಾರಂಟಿ ಮಾಡಿ ತೋರಿಸ್ತಾ ಇದ್ದೆ ಬಟ್ ಅದನ್ನು ಡಿಫ್ರೆಂಟ್ ವೇಯಲ್ಲಿ ಮಾಡ್ತಾ ಇದ್ದೆ ಅಷ್ಟೇ ಸೊ ಸೊ ಐ ಡೋಂಟ್ ಲೈಕ್ ಟು ಪುಟ್ ಡಿಸ್ ಇನ್ ಎನ್ ಎಬಿಲಿಟಿ ಅದನ್ನೇ ನಾನು ಯಾವಾಗಲೂ ಹೇಳೋದು ವಾಹ್ ನೀರಿಗೆ ಇಳಿದ ಮೇಲೆ ಜರ್ನಿ ಹೇಗೆ ಇಲ್ಲಿವರೆಗೂ ಇಟ್ಸ್ ಬೀನ್ ಅ ಬ್ರಿಲಿಯೆಂಟ್ ಜರ್ನಿ ನಾನು ಹೇಳಬೇಕಾದ್ರೆ ಯಾಕಂದರೆ ನಾನು ನೀರಿಗೆ ಇಳಿದು ಆರು ತಿಂಗಳಿಗೆ ನಮ್ಮ ಕರ್ನಾಟಕ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡಿ ಸಿಲ್ವರ್ ಮೆಡಲ್ ಗೆದ್ದೆ ನಾನು ಅಲ್ಲಿಂದ ನಾನು ಕರ್ನಾಟಕಕ್ಕೆ ಆಡ್ತಾನೇ ಇದ್ದೀನಿ ಇದು ಅದೊಂಥರ ಒಂದು ಪ್ರೌಡ್ ಫೀಲಿಂಗ್ ಯಾವಾಗಲೂ ಕರ್ನಾಟಕನ ನಾನು ರೆಪ್ರೆಸೆಂಟ್ ಮಾಡಬೇಕಂದ್ರೆ ಅದೊಂದು ಒಂದೊಂದು ಬಹಳ ಖುಷಿ ಸಂದರ್ಭ ನನಗೆ ಮತ್ತು ಟೂ ತೌಸಂಡ್ ಥರ್ಟೀನ್ ಟೂ ತೌಸಂಡ್ ಫೋರ್ಟೀನ್ ಸಮಯದಲ್ಲಿ ನಾನು ಇಂಡಿಯಾಗೆ ಆಡಕ್ಕೆ ಶುರು ಮಾಡಿದೆ ಅಲ್ಲಿಂದ ಇಲ್ಲಿ ತನಕ ಇಂಡಿಯಾಗೆ ಆಡ್ತಾ ಇದ್ದೀನಿ ಜೂನಿಯರಿಂದ ಸೀನಿಯರಿಗೆ ಟ್ರಾನ್ಸಿಟ್ ಆಗಿದ್ದೀನಿ ಏಷ್ಯನ್ ಗೇಮ್ಸ್ ಮೆಡಲಿಂದ ಇವಾಗ ಪ್ಯಾರಾ ಒಲಿಂಪಿಕ್ಗೆ ಬಿ ಕಟ್ ಕೊಟ್ಟಿದ್ದೀನಿ ಸೊ ಅದೊಂದು ಒಂದು ಗ್ರೇಟ್ ಜರ್ನಿ ಅಂತ ಹೇಳ್ಬೋದು ಬಟ್ ನಾನು ಯಾವಾಗಲೂ ಹೇಳೋ ಥರ ಇಟ್ಸ್ ನಾಟ್ ಓವರ್ ನನ್ನ ಅಲ್ಟಿಮೇಟ್ ಗುರಿ ಇರೋದು ಆ ಪ್ಯಾರಾ ಒಲಿಂಪಿಕ್ ಕ್ವಾಲಿಫೈ ಆಗಿ ಅಲ್ಲೊಂದು ಗೋಲ್ಡ್ ಮೆಡಲ್ ನಮ್ಮ ಭಾರತಕ್ಕೆ ತರಬೇಕು ಅಂತ ಸೊ ಅದು ಇಸ್ ಸ್ಟಿಲ್ ಆನ್ ಆ ಪ್ರೋಸೆಸ್ ಇಸ್ ಸ್ಟಿಲ್ ಆನ್ ಇಲ್ಲೊಂದು ಕಡೆ ಲೈಫನ್ನು ಕಟ್ಕೊಳ್ಳೋದಕ್ಕೆ ನಿಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋ ಸಲುವಾಗಿ ತಾವು ನೀರುಗಿಳಿದಂಥವ್ರು ಬಟ್ ಇಷ್ಟೊಂದು ಕಾನ್ಫಿಡೆನ್ಸ್ ಎಸ್ ನಾನು ಮಾಡಬಲ್ಲೆ ಯಾವುದು ಅಸಾಧ್ಯವಲ್ಲ ಜೀವನದಲ್ಲಿ ನಾನು ನಾನು ಪಾರ್ಟಿಸಿಪೇಟ್ ಮಾಡಬೇಕು ನಾನು ಇವೆಂಟ್ಸ್ಗಳಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಈ ಥರದೊಂದು ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗಿದೆ ಆವಾಗ ಸರ್ ಐ ಥಿಂಕ್ ಫಸ್ಟು ಮನೆಯಿಂದ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ಯಾಕಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ನಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಕಸಿನ್ಸ್ ಅವರು ಹೇಳ್ಬೋದಿತ್ತು ಅಂಗವಕಲ್ತೇ ಇದೆ ಒಂದು ಸ್ಕೂಲ್ಗೆ ಹೋಗಲಿ ಕಾಲೇಜ್ ಹೋಗಲಿ ಒಂದು ಜಾಬ್ ತೊಗೊಳ್ಳಿ ಕೆರಿಯರ್ ನೋಡ್ಕೊಳ್ಳಿ ಅಂತ ಬಟ್ ನಾನು ನೀರಲ್ಲಿ ಮಾಡಿರೋ ಸಾಧನೆನ ನೋಡಿ ಇನ್ನೂ ನನಗೆ ಪ್ರೋತ್ಸಾಹ ನೀಡಿದವರು ಫಸ್ಟು ನಮ್ಮ ಮನೆಯವರು ಸೊ ಐ ಥಿಂಕ್ ಆ ಕ್ರೆಡಿಟ್ ನಮ್ಮ ತಂದೆ ತಾಯಿ ಅವ್ರಿಗೆ ಹೋಗುತ್ತೆ ಯಾಕಂದರೆ ಆ ಟೈಮಲ್ಲಿ ಆ ರಿಸ್ಕ್ ತೊಗೊಂಡು ಇಲ್ಲ ಸ್ವಿಮ್ಮಿಂಗ್ ಮಾಡಲಿ ಯಾವ ಯಾವಾಗಲೂ ಜೀವನದಲ್ಲಿ ಇಟ್ ಮೈಟ್ ಓಪನ್ ಅಪ್ ಏನೋ ಒಂದು ಅವೆನ್ಯೂ ಓಪನ್ ಅಪ್ ಆಗ್ಬೋದು ಅಂತ ಆ ರಿಸ್ಕ್ ತೊಗೊಂಡ್ರು ಆ ಕ್ಯಾಲ್ಕುಲೇಟರ್ ರಿಸ್ಕ್ ತಗೊಂಡ್ರು ಸೊ ಐ ಥಿಂಕ್ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದು ಅಪ್ಪ ಅಮ್ಮ ಇಂದ ಅದು ಬಿಟ್ಟು ನಾನು ಹೇಳಬೇಕಾದ್ರೆ ನನ್ನ ಕೋಚಸ್ ಬಹಳಷ್ಟು ನನ್ನ ಮೇಲೆ ಫೇತ್ ಇಟ್ರು ನಾನು ಈ ಡಿಸೆಬಿಲಿಟಿ ಇಟ್ಕೊಂಡು ನಾನು ಮಾಡೋಕ್ಕಾಗತ್ತಾ ಅಂತ ನಾನೇ ನನ್ನ ಕ್ವೆಶನ್ ಮಾಡೋವಾಗ ನನ್ನ ಕೋಚಸ್ ಬಂದ್ಬಿಟ್ಟು ಇಲ್ಲ ನೀನು ಮಾಡೋಕ್ಕಾಗತ್ತೆ ಈ ಸಾಧನೆ ಮಾಡೋಕ್ಕಾಗತ್ತೆ ಅಂತ ನನಗೆ ಆ ಪ್ರೋತ್ಸಾಹ ನೀಡಿದ್ರು ಯಾಕಂದರೆ ಎಷ್ಟೊಂದ್ಸಲಿ ನಾವು ನೋಡಿರ್ತೀವಿ ಅಥ್ಲೀಟ್ಸು ಇಲ್ಲ ಇಲ್ಲ ಎನಿ ಸ್ಪೋರ್ಟ್ಸ್ ಪೀಪಲ್ ಯಾವಾಗಾದರೂ ಒಂದು ಲಾಸ್ ಆದರೆ ಇಲ್ಲ ಒಂದು ಒಂದು ಮ್ಯಾಚ್ ಸೋತ್ರೆ ಇಲ್ಲಾಂದರೆ ಒಂದು ಮೆಡಲ್ ಗೆಲ್ಲಿಕ್ಕಾದರೆ ಬಹಳ ನಾವು ಲೋ ಲೋ ಆಗೋಗ್ತೀವಿ ಬಟ್ ಆ ಟೈಮಲ್ಲಿ ನಮಗೆ ಆ ಪ್ರೋತ್ಸಾಹ ಬೇಕು ಆ ಆ ಇದರಲ್ಲಿ ನಾನು ತುಂಬಾ ಲಕ್ಕಿ ಆಗಿದ್ದೆ ನನಗೆ ಒಂದು ಕೋಚಸ್ ಟೀಮ್ ಆಫ್ ಕೋಚಸ್ ಇದ್ರು ಸೊ ಅದರಿಂದ ಇಷ್ಟು ಮಟ್ಟಕ್ಕೆ ಬೆಳೆಯೋಕ್ ಇದೆ ನನಗೆ ಸ್ಮಾಲ್ ಇಂಟ್ರೊಡಕ್ಷನ್ ಪೇರೆಂಟ್ಸ್ ಮತ್ತೆ ನಿಮ್ಮ ಕಾಲೇಜ್ ಸ್ಟಡೀಸ್ ಅಥವಾ ಸ್ಟಡೀಸ್ ಸಂಬಂಧಪಟ್ಟ ಹಾಗೆ ಸೊ ನಾನು ಸಿ ಬಿ ಎಸ್ ಇ ಸ್ಕೂಲ್ ಮಿರಾಂಬಿಕಾ ಸ್ಕೂಲ್ ಅಂತ ಜೆ ಪಿ ನಗರದಲ್ಲಿ ಓದಿದ್ದು ನನ್ನ ಸ್ಕೂಲಿಂಗ್ ಮಾಡಿದ್ದು ನನ್ನ ಕಾಲೇಜು ಜೇನ್ ಕಾಲೇಜಲ್ಲಿ ಮಾಡಿದೆ ಸೊ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಫಾರ್ ಸ್ಪೋರ್ಟ್ಸ್ ಪೀಪಲ್ ಅನ್ಬೋದು ಯಾಕಂದರೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಸ್ಪೋರ್ಟ್ಸ್ ಪೀಪಲ್ಗೆ ಬಹಳಷ್ಟು ಒಲಿಂಪಿಕ್ಸ್ ಪ್ಯಾರಾಲಂಪಿಕ್ ಅಥ್ಲೀಟ್ಗಳು ಅಲ್ಲಿಂದ ಬಂದಿದ್ದಾರೆ ಸೊ ಅಲ್ಲಿ ನನ್ನ ಬಿ ಕಾಮನ್ನು ಮುಗಿಸಿ ಮತ್ತು ನನ್ನ ಮಾಸ್ಟರ್ಸು ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟಲ್ಲಿ ಮಾಡಿದೆ ಯಾಕಂದರೆ ನಮ್ಮ ಮನೆಯಲ್ಲಿ ಹೇಗಾದರೆ ನಿನ್ನ ಎಷ್ಟೇ ಸ್ಪೋರ್ಟ್ಸಲ್ಲಿ ಸಾಧಿಸಿದ್ರು ಸ್ಟಡೀಸ್ ಬಿಡಬಾರ್ದು ಅನ್ನೋ ಒಂದು ಕುರಿಗೋಲಿತ್ತು ಅವರಿಗೆ ಸೊ ಸ್ಪೋರ್ಟ್ಸ್ ಜೊತೆ ನೀನು ಇದನ್ನು ಮಾಡು ಅಂತ ಹೇಳಿದರು ಸೊ ಅವಾಗ ನಾನು ನನ್ನ ಅಂಡರ್ ಗ್ರಾಜುವೇಶನ್ ಮುಗಿಸಿ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಮಾಡಿದೆ ಸೊ ಇವಾಗ ಪೋಸ್ಟ್ ಮ್ಯಾ ಮಾಸ್ಟರ್ಸು ಮುಗಿಸಿದ್ದೀನಿ ನಾನು ಈಗ ಆ ಒಲಿಂಪಿಕ್ ಡ್ರೀಮ್ ಇದ್ದಿದ್ದು ಹಿಂದಿನ ವರ್ಷ ನಡಿಬೇಕಾಗಿದ್ದು ಇವಾಗ ಕರೆಂಟ್ ಸಿಚ್ಯುವೇಶನ್ ಕೋವಿಡ್ರಿಂದ ಅದು ಪೋಸ್ಟ್ಪೋನ್ ಆಗಿದೆ ಮಿಲಿ ಸೆಕೆಂಡ್ಸ್ ಹಿಂದೆ ಇದ್ದೀನಿ ನಾನು ಆ ಡ್ರೀಮ್ ಕ್ವಾಲಿಫೈ ಆಗೋಕ್ಕೆ ಐ ಆಮ್ ವೆರಿ ಹೋಪ್ಫುಲ್ ದಟ್ ಅದನ್ನು ಬೇಗ ಮಾಡ್ತೀನಿ ನಾನು ಬಗ್ಗೆ ಪೇರೆಂಟ್ಸ್ ಏನು ಮಾಡ್ತಾರೆ ಎಷ್ಟು ಜನ ಮಕ್ಕಳು ತಾವು ಸೊ ನಮ್ಮ ಅಪ್ಪ ಅಮ್ಮ ಅಪ್ಪ ಒಂದು ಪ್ರೈವೇಟ್ ಫಾರ್ಮಲ್ಲಿ ಕೆಲಸ ಮಾಡ್ತಾ ಇದ್ರು ಬಟ್ ಅವರಿಗೆ ಒಂದು ಲಂಗ್ ಸರ್ಜರಿ ಆಗಿತ್ತು ಸೊ ಇವಾಗ ಒಂದು ಆರೇಳು ವರ್ಷದಿಂದ ಅವ್ರು ಕೆಲಸ ಮಾಡ್ತಿಲ್ಲ ಅಮ್ಮ ಒಂದು ಪ್ರೈವೇಟ್ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ ನನ್ನ ಜೊತೆ ಒಂದು ಚಿಕ್ಕ ಪುಟಾಣಿ ತಂಗಿ ಇದ್ದಾಳೆ ನನಗೂ ಅವಳಿಗೂ ಹತ್ತು ವರ್ಷ ಡಿಫ್ರೆನ್ಸು ಆ್ಯಂಡ್ ಶೀ ಈಸ್ ಅ ನಾರ್ಮಲ್ ಕಿಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಅವಳು ಇವಾಗ ಟೆಂತ್ ಓದ್ತಾ ಇದ್ದಾಳೆ ಓಕೆ ಸ್ಟೇಟ್ ರೆಪ್ರೆಸೆಂಟ್ ಮಾಡೋದು ಒಂದು ರೀತಿಯ ಫೀಲಿಂಗ್ಸ್ ಅದು ಆ ಜಾನರೇ ಇರುತ್ತೆ ನ್ಯಾಷನಲ್ಸ್ ಅಂದಾಗ ನೆಕ್ಸ್ಟ್ ಲೆವೆಲ್ ಇಂಟರ್ನ್ಯಾಷನಲ್ ಅಂದಾಗ ಅದು ನೆಕ್ಸ್ಟ್ ಲೆವೆಲ್ ಸೊ ಈ ಲೆವೆಲ್ಸ್ಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ತಾವು ಗೋಲ್ ರೀಚ್ ಮಾಡ್ತಾ ಹೋಗ್ತಾ ಇದ್ರಿ ಸೊ ನಾನು ಫಸ್ಟು ಸ್ವಿಮ್ಮಿಂಗ್ ಸೇರೋವಾಗ ಆರು ತಿಂಗಳಿಗೆ ನನಗೆ ಒಂದು ಅವಕಾಶ ಬಂತು ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಮಾಡೋಕ್ಕೆ ಬಟ್ ಆ ಟೈಮಲ್ಲಿ ನಾನು ತುಂಬ ಭಯ ಆಗ್ತಾಯಿತ್ತು ಯಾಕಂದರೆ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡೋದಂದರೆ ಅಷ್ಟು ಚಿಕ್ಕ ವಿಷಯ ಅಲ್ಲ ಪ್ಲಸ್ ನನಗೆ ಅದೊಂದು ಇಂಟರ್ನಲ್ ಪ್ರೆಷರ್ ಥರ ಆಯಿತು ಯಾಕಂದರೆ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಪದಕ ಗೆಲ್ಲೋದು ನನ್ನ ಗುರಿಯಾಗಿತ್ತೆ ಹೊರತು ಸುಮ್ಮನೆ ಹೋಗಿ ರೆಪ್ರೆಸೆಂಟ್ ಮಾಡೋದು ನನ್ನ ಗುರಿಯಾಗಿರಲಿಲ್ಲ ಸೊ ಭಾಳಷ್ಟು ಟ್ರೈನಿಂಗ್ ಮಾಡಿದ್ವಿ ಅರ್ಧ ಗಂಟೆಯಿಂದ ನಲವತ್ತೈದು ನಿಮಿಷ ಆಯಿತು ಟ್ರೈನಿಂಗ್ ನಲ್ವತ್ತೈದು ನಿಮಿಷದಿಂದ ಒನ್ ಅವರ್ ಆಯಿತು ಈಗ ಆಲ್ಮೋಸ್ಟ್ ಫೋರ್ ಫೈವ್ ಅವರ್ಸ್ ನೀರಿನಲ್ಲಿ ಟ್ರೈನಿಂಗ್ ಆಗುತ್ತೆ ಅದು ಬಿಟ್ಟು ಒಂದು ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಜಿಮ್ಮಲ್ಲಿ ಟ್ರೈನಿಂಗ್ ಆಗುತ್ತೆ ಊಟ ನೋಡ್ಕೋಬೇಕಾಗಿರುತ್ತೆ ನ್ಯೂಟ್ರಿಷನ್ ನೋಡ್ಕೋಬೇಕಾಗಿರುತ್ತೆ ಫಿಟ್ನೆಸ್ ಎಕ್ಸ್ಪರ್ಟ್ಸ್ ಇರ್ತಾರೆ ಕೋಚು ನಮ್ಮ ಅಂಗವೈಕಲ್ಯತೆ ಇರೋದರಿಂದ ನಾನು ಇಂಜುರಿ ಫ್ರೀ ಆಗಿರ್ಬೇಕು ಯಾಕಂದರೆ ಎಲ್ಲ ಅಥ್ಲೀಟ್ ಕೆರಿಯರಲ್ಲೂ ಇಂಜುರಿ ಇರುತ್ತೆ ಬಟ್ ಡಿಸೆಬಿಲಿಟಿ ಇರೋವಾಗ ನಿಮ್ಗೆ ಒಂದೊಂದ್ಸಲಿ ಗೊತ್ತಾಗಲ್ಲ ನನ್ನ ಎಕ್ಸಾಂಪಲ್ ತೊಗೋಬೇಕಾದ್ರೆ ನನಗೆ ನೀ ಕೆಳಗೆ ಸೆನ್ಸೇಷನ್ ಇಲ್ಲ ಸೊ ಈವನ್ ಬೆಂಕಿ ಹಾಕಿದ್ರೂ ಕಣ್ಣಿಂದ ನೋಡಿದ್ರೆ ಹೊರತು ನನಗೆ ಅಲ್ಲಿ ಬೆಂಕಿ ಬಿದ್ದರೂ ನಂಗೆ ಗೊತ್ತಾಗಲ್ಲ ಸೊ ಅದರಿಂದ ಆ ಟೀಮ್ ಆಫ್ ಎಕ್ಸ್ಪರ್ಟ್ಸು ಡಾಕ್ಟರ್ಸು ಎಲ್ಲರೂ ಜೊತೆಯಲ್ಲಿದ್ದು ಮಾಡಬೇಕಾಯ್ತು ಸೊ ಆ ಟ್ರಾನ್ಸಿಷನ್ ಸ್ಟೇಜ್ ಅಂತೂ ಒಂದು ಒಳ್ಳೆ ರೋಲರ್ ಕೋಸ್ಟರ್ ರೈಡ್ ಇತ್ತು ಬಟ್ ಒಂಥರ ಆ ಹ್ಯಾಪಿ ಸಂದರ್ಭ ಯಾಕಂದರೆ ಒಬ್ಬ ಅಷ್ಟು ಮೇಲೆ ಬರಬೇಕಂದ್ರೆ ಒಬ್ಬನೇ ಮಾಡೋಕ್ಕಾಗಲ್ಲ ಅದು ಯು ಶುಡ್ ಹ್ಯಾವ್ ದಟ್ ಲೈಕ್ ಮೈಂಡೆಡ್ ಪೀಪಲ್ ಆ್ಯಂಡ್ ಆ ಜರ್ನಿಯಲ್ಲಿ ಬಂದವರು ಬರೀ ನನ್ನ ವಿಕ್ಟ್ರಿ ನೋಡಿಲ್ಲ ನನ್ನ ಲಾಸಸ್ ನೋಡಿದ್ದಾರೆ ನನ್ನ ಲೋವೆಸ್ಟ್ ಟೈಮ್ ನೋಡಿದ್ದಾರೆ ಎಷ್ಟೊಂದು ಸಲ ನಾನು ಸ್ವಿಮ್ಮಿಂಗ್ ಬಿಟ್ಬಿಡಬೇಕು ಅನಿಸಿದೆ ಯಾಕಂದರೆ ಅಷ್ಟೂ ಸೋತಿದ್ದೀನಿ ಅಷ್ಟು ಗೆದ್ದಿದ್ದೀನಿ ಅಷ್ಟು ಸ್ವಿಮ್ಮಿಂಗ್ ಒಂಥರ ಕ್ರೂಯಲ್ ಸ್ಪೋರ್ಟ್ ಅಂತೀವಿ ನಾವು ಯಾಕಂದರೆ ಆ ಮಿಲ್ಲಿ ಸೆಕೆಂಡ್ ನಿಮಗೆ ನಿಮ್ಮನ್ನ ಸ್ಟೇಜ್ ಮೇಲೆ ಹೋಗ್ಬೋದು ಇಲ್ಲಾಂದರೆ ನೀವು ಸ್ಟೇಜಿಂದ ಕೆಳಗಿರ್ಬೋದು ಸೊ ಸೊ ಐ ಥಿಂಕ್ ಐ ಹ್ಯಾವ್ ಬಿನ್ ಬ್ಲೆಸ್ಡ್ ಆ ಥರ ಆ ಗ್ರೂಪ್ ಆಫ್ ಪೀಪಲ್ ಆ ಟೀಮ್ ಇದ್ದಿದ್ದಕ್ಕೆ ನಾನು ಇಷ್ಟ ಮೇಲೆ ಬಂದಿರೋದು ಈ ಪ್ರೊಫೆಷನ್ಗೆ ಇವಾಗ ಮಾಡ್ಬಿಡೋಣ ಸಣ್ಣ ವಯಸ್ಸಲ್ಲಿದ್ದಾಗ ನಿಧಾನಕ್ಕೆ ನಿಮಗೆ ಬುದ್ಧಿ ಬೆಳೆಯುವ ಸಂದರ್ಭದಲ್ಲಿ ಯಾಕೆ ದೇವ್ರ್ ನನಗೆ ಈ ಥರದೊಂದು ಶಿಕ್ಷೆ ಕೊಟ್ಟಿದ್ದಾರೆ ನಂಗೆ ಬೇಡಪ್ಪ ಲೈಫು ಅನ್ನೋ ಥರ ನಿಮ್ಗೆ ಆಲೋಚನೆಗಳು ಬಂದಿತ್ತಾಳ ಸರ್ ನಾನು ಬರೋದಕ್ಕಿಂತ ಸೊಸೈಟಿಯಲ್ಲಿ ಆ ಥರ ನೋಡ್ತಾಯಿದ್ರು ಎಷ್ಟೊಂದು ಜನ ನನಗೆ ಇನ್ನೂ ಜ್ಞಾಪಕ ಇದೆ ನಮ್ಮ ಅಪ್ಪ ಅಮ್ಮ ನನ್ನ ಹೊತ್ಕೊಂಡು ಹೋಗೋವಾಗ ಇಲ್ಲ ಎಲ್ಲಾದರೂ ಒಂದು ಫಂಕ್ಷನ್ಗೆ ಹೋಗೋವಾಗ ಯಾಕೆ ಅಷ್ಟು ತೊಂದರೆ ಕೊಡ್ತೀರಾ ಆ ಮಗುಗೆ ನಡೆಯೋಕ್ಕಾಗಲ್ಲ ಮನೇಲಿ ಬಿಟ್ಟು ಬನ್ನಿ ಅಂತ ಹೇಳೋರು ನಾನು ಕೇಳಿದ್ದೀನಿ ಬಟ್ ಆ ಟೈಮಲ್ಲಿ ನನಗೆ ಬಿಡಬೇಕು ಇಲ್ಲ ಗಿವ್ ಮಾಡಬೇಕು ಅಂತ ನನಗೆ ಒಂದು ಥಾಟ್ ಬಂದಿಲ್ಲ ಬಟ್ ಹತ್ತು ವರ್ಷ ಹನ್ನೈದು ವರ್ಷ ಆದಮೇಲೆ ಅಂಥವರೇ ಇವಾಗ ನಮ್ಮ ತಂದೆ ತಾಯಿಗೆ ಫೋನ್ ಮಾಡಿ ಸರ್ ನಿಮ್ಮ ಮಗಂದು ಟಿ ವಿಯಲ್ಲಿ ನೋಡ್ತಾ ಇದ್ದೀನಿ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೀನಿ ಬಹಳ ಖುಷಿ ಆಗುತ್ತೆ ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಹೆಮ್ಮೆ ತರ್ತೀರ ಅನ್ನೋವಾಗ ಅದೊಂದು ಅಕಂಪ್ಲಿಷ್ಮೆಂಟ್ ಅಂತಾರಲ್ಲ ಆ ಫೀಲ್ ಬರುತ್ತೆ ಹತ್ತು ವರ್ಷ ಹಿಂದೆ ಹಾಗೆ ಮಾತಾಡಿದವರು ಇವಾಗ ಇಷ್ಟು ಇಷ್ಟು ಆ ವರ್ಡ್ಸ್ ಹೇಳೋಕ್ಕಾಗಲ್ಲ ಸರ್ ಅಷ್ಟು ಒಳ್ಳೆಯ ಒಂದು ಫೀಲ್ ಬರುತ್ತೆ ನನಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಸಾಕೋದಕ್ಕೆ ನಿಮ್ಮನ್ನು ಈ ರೇಂಜ್ಗೆ ತರೋದಕ್ಕೆ ಸರ್ ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಸರ್ ಹತ್ತೊಂಬತ್ತು ಸರ್ಜರಿ ಅನ್ನೋದು ಅಷ್ಟು ಸುಲಭ ಮಾತಿಲ್ಲ ಆ್ಯಂಡ್ ಎವ್ರಿ ಟೈಮ್ ಆ ಸರ್ಜರಿ ಆಗಬೇಕು ಅಂದ್ರೂ ಪ್ರೀ ಹಾಸ್ಪಿಟಲ್ ಪೋಸ್ಟ್ ಹಾಸ್ಪಿಟಲ್ ಅದಾದಮೇಲೆ ಬಂದು ಮನೇಲಿ ನೋಡ್ಕೋಬೇಕಾಗಿರೋದು ಒಂದು ಒಂದು ದೊಡ್ಡ ಹರ್ಡಲ್ ಆಗಿದೆ ಪ್ಲಸ್ ನಾವು ಕನ್ಸರ್ವೇಟಿವ್ ಫ್ಯಾಮಿಲಿ ನಾವು ನಾವೇನು ದೊಡ್ಡ ಇದಾಗಿ ಬಂದಿಲ್ಲ ಬೆಂಗಳೂರದಲ್ಲಿ ಹುಟ್ಟು ಬೆಳೆದಿದ್ದೀವಿ ಹೊರತು ನಮ್ಮ ಅಪ್ಪ ಅಮ್ಮ ಏನು ಬಾನ್ ರಿಚ್ ಅಂತ ಹೇಳೋ ಇದರಲ್ಲಿರಲಿಲ್ಲ ಬಟ್ ಏನಂದರೆ ಆ ಆ ಸಂದರ್ಭದಲ್ಲಿ ಅವರು ಗಿವ್ ಅಪ್ ಮಾಡಬಾರ್ದು ಆ ಮಗನಿಗೆ ಆ ಪ್ರೋತ್ಸಾಹ ನೀಡಿ ಅವನು ಎಲ್ಲಿ ಹೋಗ್ತಾನೆ ನೋಡಬೇಕು ಅನ್ನೋ ಒಂದು ಛಲ ಇತ್ತು ಅವರಿಗೆ ಸೊ ಅದರಿಂದ ಆ ಹೆಲ್ಪು ನನಗೆ ಇವಾಗ ಒಂಥರ ಫ್ರೂಟ್ಸ್ ಬರ್ತಾ ಇದೆ ಆ ಮರ ಆವಾಗ ಹಾಕಿ ಬೆಳೆದಿದ್ದಕ್ಕೆ ಇವಾಗ ಸ್ವಲ್ಪ ಫ್ರೂಟ್ಸ್ ಬರ್ತಿದೆ ಅಂತ ಹೇಳ್ಬೋದು ಅವ್ರು ಯಾವ್ದಾದ್ರು ಅನ್ಕೊಂಡಿದ್ರು ಅಂತ ಗಿವ್ ಅಪ್ ಮಾಡ್ಬಿಡೋಣ ಅಂದ್ರೆ ಇವನ್ನ ದಿನ ಹೊತ್ಕೊಂಡು ಹೋಗ್ಬೇಕು ಪ್ರತಿ ಸಲ ಆಪರೇಷನ್ ಮಾಡಬೇಕು ಎಲ್ಲೊಂದು ಕಡೆ ಲೈಫಲ್ಲಿ ಭಾರ ಆಗ್ತಾ ಇದೆ ಜೀವನ ಅಂತ ಅವ್ರಿಗೆ ಯಾವ ಥರ ಆ ಥರ ಥಾಟ್ಸ್ ಬಂದಿತ್ತಂತ ಖಂಡಿತವಾಗ್ಲೂ ಇಲ್ಲ ಸರ್ ನನ್ನ ನನ್ನ ನನಗೆ ನನಗೊಂದು ಮೆಚ್ಯೂರಿಟಿ ಬಂದಿದ್ದರಿಂದ ನಾನು ಅದನ್ನ ಕೇಳಿದ್ದೀನಿ ಅವರಿಗೆ ಅವರು ಇವಾಗ ತನಕ ನನ್ನ ಆ ಮಗು ಥರನೇ ನೋಡ್ಕೊಳ್ತಾರೆ ನನಗೆ ಇಪ್ಪತ್ತಾರು ವರ್ಷ ಆಯಿತು ನಾನೊಂದು ಸುಮಾರು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಕಂಟ್ರಿಗಳು ಹೋಗಿದ್ದೀನಿ ಇವಾಗ ಹೋದರೆ ಏರ್ಪೋರ್ಟ್ಗೆ ಹೋದರೆ ಫೋನ್ ಮಾಡಬೇಕು ಆ ಕಂಟ್ರಿಗೆ ಹೋದರೆ ಫೋನ್ ಮಾಡಬೇಕು ನಾನು ಊಟ ಇಂದ ಹಿಡಿದು ಎವ್ರಿ ಡೇ ಒಂದು ಮೂರು ಸಲ ಫೋನ್ ಮಾಡ್ತಾರೆ ಮೂರು ಅಲ್ಲಿ ಫೋನ್ ಮಾಡ್ತಾರೆ ಅಪ್ಪ ಒಂದು ಸಲ ಫೋನ್ ಮಾಡ್ತಾರೆ ಅಮ್ಮ ಒಂದ್ಸಲಿ ಫೋನ್ ಮಾಡ್ತಾರೆ ಸೊ ಆ ಮಗುನೇ ನಾನು ಮತ್ತು ನಾನು ಇವಾಗ ಮೂರು ವರ್ಷದಿಂದ ಇಂಡಿಯಾಲ್ಲಿ ಟ್ರೈನ್ ಮಾಡ್ತಾ ಇಲ್ಲ ನಾನು ಥಾಯ್ಲೆಂಡಲ್ಲಿ ಟ್ರೈನ್ ಮಾಡ್ತಾ ಇದ್ದೀನಿ ಸೊ ನಾನು ಮನೆಗೆ ಬಂದರೆ ಅದೊಂದು ದೊಡ್ಡ ಸಂಭ್ರಮ ಅಲ್ಲಿ ಒಂದು ಫೆಸ್ಟಿವಲ್ ಥರ ಆಗುತ್ತೆ ಊಟದಿಂದ ಹಿಡಿದು ರಿಲೇಟಿವ್ಸ್ ಬರೋದರಿಂದ ಹಿಡಿದು ಸೊ ನಾನೊಂಥರ ಆ ಲಕ್ಕಿ ಚಾಮ್ ಅಂತ ಅವ್ರು ಯಾವಾಗಲೂ ಹೇಳ್ತಿದ್ದಾರೆ ಯಾವಾಗಲೂ ಹೇಳ್ತಾರೆ ಅದನ್ನು ಸೋ ಫಾರ್ ತಾವು ಪಾರ್ಟಿಸಿಪೇಟ್ ಮಾಡ್ದಂಥ ಬೆಸ್ಟ್ ಟೂರ್ನಮೆಂಟ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ ಸರ್ ಬೆಸ್ಟ್ ಟೂರ್ನಮೆಂಟ್ ಅಂತ ಹೇಳಬೇಕಾದ್ರೆ ಟು ಥೌಸಂಡ್ ಫಿಫ್ಟೀನಲ್ಲಿ ಜೂನಿಯರ್ ವರ್ಲ್ಡ್ ಚಾಂಪಿಯನ್ ಅಂತ ನಂಗೆ ಒಂದು ಟೈಟಲ್ ಬಂತು ಸೊ ಅದು ನಂದು ಟ್ರಾನ್ಸಿಸಿಂಗ್ ಸ್ಟೇಜ್ ಆಗಿತ್ತು ನನ್ನ ಜೂನಿಯರಿಂದ ಸೀನಿಯರ್ ಲೆವೆಲ್ಗೆ ಟ್ರಾನ್ಸ್ ಟ್ರಾನ್ಸಿಟ್ ಆಗೋ ಸ್ಟೇಜು ಮತ್ತೆ ಅದು ನನ್ನ ಲಾಸ್ಟ್ ಕಾಂಪಿಟೇಷನ್ ಜೂನಿಯರಲ್ಲಿ ಇನ್ನೂ ನನ್ನ ಲೈಫಲ್ಲಿ ಜೂನಿಯರ್ಸೇ ಇಲ್ಲ ಅನ್ನೋ ಕಾಂಪಿಟೇಷನಲ್ಲಿತ್ತು ಸೊ ಇದು ನೆದರ್ಲ್ಯಾಂಡ್ಸಲ್ಲಿ ನಡೆದಿರೋ ಸ್ಟೋರಿ ಅಲ್ಲಿ ನಾವು ಹೋಗುವಾಗ ನನಗೆ ನನ್ನ ಕೋಚಿಂಗ್ ಇದ್ದಿದ್ದು ಒಂದೇ ಗುರಿ ಈ ಟೂರ್ನಮೆಂಟನ್ನು ಒಳ್ಳೆ ಹೆಸರಲ್ಲಿ ಆಚೆ ಬರಬೇಕು ಯಾಕಂದರೆ ನಿರಂಜನ್ ಮುಕುಂದನ್ ಅಂದರೆ ಈ ಜೂನಿಯರ್ಸ್ ಅಲ್ಲಿ ಹತ್ತು ವರ್ಷ ಡೌನ್ ದಲ್ಲೇನು ನೋಡಿದ್ರೇನು ನಿನ್ನ ಇರಬೇಕು ಆ ಥರ ಮಾಡಬೇಕು ಅಂತ ಒಂದಿತ್ತು ಹೋಗಿ ಬರೋವಾಗ ನನಗೆ ಹತ್ತು ಇವೆಂಟ್ ಇತ್ತು ಅಲ್ಲಿ ಆನ್ ಸ್ಪ್ಯಾನ್ ಆಫ್ ಫೋರ್ ಡೇಸ್ ನಾಲ್ಕನೇ ದಿವಸ ಎಂಡಲ್ಲಿ ನನಗೆ ಹತ್ತು ಇವೆಂಟರಲ್ಲಿ ಹತ್ತು ಮೆಡಲ್ ಬಂತು ದಟ್ ಇಟ್ ಸೆಲ್ಫ್ ಬಿಕೇಮ್ ಎ ರೆಕಾರ್ಡ್ ಔಟ್ ಆಫ್ ವಿಚ್ ಸೆವೆನ್ ವೆರ್ ಗೋಲ್ಡ್ ಮೆಡಲ್ಸ್ ಸೊ ಅದು ಇನ್ನೊಂದು ರೆಕಾರ್ಡ್ ಆಯಿತು ಸೊ ಆ ಇವೆಂಟ್ರಲ್ಲಿ ನನಗೆ ಜೂನಿಯರ್ ವರ್ಲ್ಡ್ ಚಾಂಪಿಯನ್ ಅಂತ ಒಂದು ಟೈಟಲ್ ಬಂತು ಔಟ್ ಆಫ್ ಥರ್ಟಿ ಫೈವ್ ವಾರ್ಡ್ ಕಂಟ್ರೀಸ್ ಓಕೆ ಇನ್ಕ್ಲೂಡಿಂಗ್ ಯು ಎಸ್ ಯು ಕೆ ಜರ್ಮನಿ ಈ ಥರ ದೊಡ್ಡ ದೇಶ ಇದರಲ್ಲಿ ಅದನ್ನು ಹೊರತುಪಡಿಸಿ ಬೇರೆ ಯಾವ ಟೂರ್ನಮೆಂಟ್ ಲೈಫಲ್ಲಿ ಇವತ್ತಿಗೂ ಕೂಡ ನಿಮಗೆ ವಾವ್ ನಮಗೆ ಲೈಫಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಅಥ್ಲೇಟ್ಗೂ ಕೂಡ ಎಲ್ಲ ಈವೆಂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿ ಗೆಲುವು ಕೂಡ ಅಷ್ಟೇ ಸ್ಪೆಷಲ್ ಆಗಿರುತ್ತೆ ಬಟ್ ಸ್ಟಿಲ್ ನಿಮ್ಮ ಲೈಫಲ್ಲಿ ನಿಮ್ಮ ಜರ್ನಿನಲ್ಲಿ ಖುಷಿ ಈವೆಂಟ್ಸ್ ನೆಕ್ಸ್ಟ್ ಇದೆ ಸರಿ ಯಾವಾಗಲೂ ಯುರೋಪಲ್ಲಿ ಹೋಗಿ ಆ ಮೇಲೆ ತೋರೋ ತಗೋದು ತೊಗೊಂಡ್ಬರೋದಂದ್ರೆ ಒಂಥರ ಒಂದು ಒಂದು ಸ್ಪೆಷಲ್ ಫೀಲ್ ಅದು ಯಾಕಂದ್ರೆ ಯುರೋಪಿಯನ್ಸ್ ಒಂಥರ ಡಾಮಿನೆಂಟ್ ಎಲ್ಲ ಸ್ಪೋರ್ಟ್ಸ್ ಅಲ್ಲೂ ನಾವು ಅಲ್ಲಿಗೆ ಹೋಗಿ ಗೋಲ್ಡ್ ಮೆಡಲ್ ಗೆಲ್ಲಿ ಗೆತ್ಕೊಂಡು ಅಲ್ಲಿ ನಮ್ಮ ಇಂಡಿಯನ್ ಫ್ಲಾಗ್ ನ ಮೇಲೆ ತರಿಸೋದು ಒಂಥರ ಒಂದು ಸ್ಪೆಷಲ್ ಮೂಮೆಂಟ್ ಸೊ ಥರ ನೋಡಿದ್ರೆ ಜರ್ಮನಿ ನಂದು ಒಂಥರ ಫೇವ್ರೆಟ್ ಸ್ಪಾಟ್ ಸೊ ಅಲ್ಲಿ ವರ್ಲ್ಡ್ ಸೀರೀಸ್ ನಡೆಯುತ್ತೆ ಸೊ ಭಾಳಷ್ಟು ಅರೌಂಡ್ ಸೆವೆಂಟಿ ಏಯ್ಟಿ ಕಂಟ್ರೀಸ್ ಬರ್ತಾರೆ ಸೊ ಆ ನನ್ನ ಫೇವ್ರೆಟ್ ಇವೆಂಟಲ್ಲಿ ಯಾವಾಗಲೂ ನನ್ನ ಸ್ಪೆಷಾಲಿಟಿ ಬಂದುಬಿಟ್ಟು ಫಿಫ್ಟಿ ಬಟರ್ಫ್ಲೈ ಅಂತ ಆ ಸ್ಪ್ರಿಂಟ್ ಇವೆಂಟರಲ್ಲಿ ಆ ಗೋಲ್ಡ್ ಮೆಡಲ್ ಗೆದ್ದು ಆ ಯುರೋಪಿಯನ್ಸ್ ಅವ್ರ ಮುಖಾನ ನೋಡೋದು ಒಂಥರ ಒಂದು ಒಂದು ಖುಷಿ ಅನಿಸುತ್ತೆ ಯಾಕಂದರೆ ವೆನ್ ಯು ಆರ್ ಗೋಯಿಂಗ್ ಫ್ರಮ್ ಇಂಡಿಯಾ ಆ ಯುರೋಪಿಯನ್ಸ್ ಅವರು ಒಂದು ಡಾಮಿನೆಂಟಾಗಿರ್ತಾರೆ ಒಂದೊಂದು ಇವೆಂಟರಲ್ಲಿ ಸೊ ಆ ಇವೆಂಟ್ರಲ್ಲಿ ಹೋಗ್ಬಿಟ್ಟು ಆ ಇಂಡಿಯಾ ಹೆಸರು ನೋಡಿ ಆ ಇಂಡಿಯನ್ ಫ್ಲ್ಯಾಗ್ ಮೇಲೆ ಬರೋದು ನೋಡಿದ್ರೆ ಒಂದು ಅದೊಂದು ಬೇರೆ ಲೆವೆಲ್ ಖುಷಿ ಸರ್ ಅದು ವೆರಿ ಸ್ಮಾಲ್ ಸೆಕೆಂಡಲ್ಲಿ ಸೋತಂತ ಇವೆಂಟ್ಸ್ ಇದೆ ಲೈಫಲ್ಲಿ ಆಲ್ಮೋಸ್ಟ್ ವಿನ್ನಿಂಗ್ ಸ್ಟೇಜಿಗೆ ಬಂದು ದ ಲಾಸ್ಟ್ ಮೂಮೆಂಟಲ್ಲಿ ಕೈ ತಪ್ಪಿದೆಯಾ ಆಬ್ಸಲ್ಯೂಟ್ಲಿ ಸರ್ ಇದು ಇವಾಗ ರೀಸೆಂಟಾಗಿ ನಡೀತು ಟೂ ತೌಸಂಡ್ ಏಯ್ಟೀನ್ ಏಷ್ಯನ್ ಗೇಮ್ಸಲ್ಲಿ ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಹೋಗೋವಾಗ ಒಂದು ದಿವಸ ಮುಂಚೆ ನನಗೆ ಮೈ ಹುಷಾರು ಇರಲಿಲ್ಲ ಆದರೇನು ಅಷ್ಟು ದೂರ ಹೋಗಿ ಏಷ್ಯನ್ ಗೇಮ್ಸ್ ಅಂತ ಒಂದು ದೊಡ್ಡ ಇವೆಂಟರಲ್ಲಿ ಬಿಟ್ಕೊಡಬಾರ್ದು ಅಂತ ನಾನು ಸ್ಟಾರ್ಟ್ ಮಾಡಿದೆ ನನ್ನ ಇವೆಂಟ್ನ ಇವೆಂಟ್ ನಾಲ್ಕು ಲ್ಯಾಪು ಟೂ ಹಂಡ್ರೆಡ್ ಐ ಎಮ್ ಮಾಡಬೇಕಾಯಿತು ನಾಲ್ಕು ಲ್ಯಾಪಲ್ಲಿ ಮೂರು ಲ್ಯಾಪಲ್ಲಿ ಲೀಡಲ್ಲಿದ್ದೆ ಅಷ್ಟು ಖುಷಿಯಲ್ಲಿದ್ದೆ ಬಟ್ ನನ್ನ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ ಅಲ್ಲಿ ಆ ಲಾಸ್ಟ್ ಲ್ಯಾಪಲ್ಲಿ ಫಸ್ಟ್ ಪೊಸಿಷನಲ್ಲಿದ್ದವನು ಫೋರ್ತ್ ಪೊಸಿಷನ್ ಸ್ಲಿಪ್ ಆದ ಸೊ ದಟ್ ವಾಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಒಂದು ಒಂದು ಮೆಂಟಲ್ ಡೌನ್ ಅಂತ ಹೇಳ್ಬೋದು ಯಾಕಂದರೆ ಒಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಒಂದು ದಿವಸ ಮುಂಚೆ ನನ್ನ ಆರೋಗ್ಯ ಸ್ವಲ್ಪ ಚೆನ್ನಾಗಿದ್ದರೆ ಗ್ಯಾರಂಟಿ ನಮ್ಮ ಇಂಡಿಯಾಗೆ ನಾನು ಒಂದು ಏಷ್ಯನ್ ಗೇಮ್ಸಲ್ಲಿ ಇನ್ನೊಂದು ಮೆಡಲ್ ತರ್ತಾ ಇದ್ದೆ ಬಟ್ ಅದು ಅಲ್ಲಿ ಮಿಸ್ ಆಗಿದ್ದು ಬಹಳಷ್ಟು ಸ್ಮಾಲೆಸ್ಟ್ ಆಫ್ ದ ಸ್ಮಾಲೆಸ್ಟ್ ಮಾರ್ಜಿನಲ್ಲಿ ಮಿಸ್ ಆಯಿತು ಬಟ್ ನಾನು ತಿರ್ಗಾ ಚೇತರಿಸ್ಕೊಳ್ಬೇಕಾಗಿತ್ತು ಯಾಕಂದರೆ ನನಗೆ ಮೈ ಹುಷಾರಿರಲಿಲ್ಲ ಆ ರಿಯಾಲಿಟಿಗೆ ಬರಬೇಕಾಯಿತು ನಾನು ಎಷ್ಟು ಸಲ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದೀರಿ ಎಷ್ಟು ಸಲ ಇಂಡಿಯನ್ ರೆಪ್ರೆಸೆಂಟ್ ಮಾಡಿದ್ದೀರಿ ಹಾಗೆ ಇಂಟರ್ನ್ಯಾಷ್ನಲ್ಸಲ್ಲಿ ಎಷ್ಟು ಸಲ ರೆಪ್ರೆಸೆಂಟ್ ಮಾಡಿದ್ದೀರಿ ಸೊ ಫಾರ್ ಎಷ್ಟು ಮೆಡಲ್ಸ್ ಬಂದಿದೆ ನಿಮಗೆ ನಿರಂಜನ ಅವರೇ ಸರ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ದು ತುಂಬ ಹಿಂದೆಯಿಂದ ಸರ್ ಟೂ ತೌಸಂಡ್ ತ್ರೀಯಿಂದ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಒಂಥರ ಒಂದು ವೆಟ್ರನ್ ಸ್ವಿಮ್ಮರ್ ಥರ ಆಗಿಬಿಟ್ಟಿದ್ದೀನಿ ಬಟ್ ಇಂಡಿಯಾನ ರೆಪ್ರೆಸೆಂಟ್ ಮಾಡೋಕ್ಕೆ ಶುರು ಮಾಡಿದ್ದು ಟೂ ತೌಸಂಡ್ ಥರ್ಟೀನಲ್ಲಿ ಅವಾಗಿಂದ ಇಂಡಿಯನ್ ಟೀಮಲ್ಲಿದ್ದೀನಿ ಸೊ ಈಗಷ್ಟು ನ್ಯಾಷನಲ್ ಮೆಡಲ್ಸ್ ಅಂತ ನೋಡಿದ್ರೆ ಒಂದು ಎಂಬತ್ತರಿಂದ ನೂರಿಗಿಂತ ದಾಟಿರ್ಬೋದು ಗ್ಯಾರಂಟಿ ಬಟ್ ಇಂಟರ್ನ್ಯಾಷನಲ್ ಮೆಡಲ್ ಅಂತ ನೋಡಿದ್ರೆ ಇವಾಗ ನಾನು ರೀಸೆಂಟಾಗಿ ನಾನು ಫಿಫ್ಟಿ ಮೆಡಲ್ ಮಾರ್ಕ್ನ ಕ್ರಾಸ್ ಮಾಡಿದೆ ಇವಾಗ ಅರುವತ್ತಿನ್ ಅರವತ್ತ್ನಾಲ್ಕು ಮೆಡಲ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಗೆದ್ದಿದ್ದೀನಿ ನಾನು ಐ ಐ ರೆಕಾರ್ಡ್ಸ್ ಹೆಸರಲ್ಲಿ ಹೌದು ಸರ್ ಸೊ ಇದು ಫಸ್ಟ್ ಇಂಡಿಯನ್ ಪ್ಯಾರಾ ಸ್ವಿಮ್ಮರ್ ಅದೇ ಐವತ್ತು ಮೆಡಲ್ ಕ್ರಾಸ್ ಮಾಡೋದಕ್ಕೆ ಅಂಡ್ ಆ ರೆಕಾರ್ಡ್ ಲಾಸ್ಟ್ ಇಯರ್ ಬ್ರೇಕ್ ಮಾಡಿದೆ ಕ್ರಿಯೇಟ್ ಮಾಡಿದೆ ಸೊ ಆ ರೆಕಾರ್ಡ್ ಇನ್ನು ನನ್ನ ಹೆಸರಲ್ಲೇ ಇದೆ ಈಗ ವಾ ವಾ ಯಾವ ಥರ ಚಾಲೆಂಜಸ್ ಇರುತ್ತೆ ನಿಮಗೆ ಈ ಒಂದು ಸ್ಪೋರ್ಟ್ಸ್ ಅಲ್ಲಿ ವಿಚಾರಕ್ಕೆ ಬಂದಾಗ ನಾರ್ಮಲ್ ಇದ್ದೇ ಇರುತ್ತೆ ನೀವು ಫೇಸ್ ಸರ್ ನೋಡಬೇಕಾದ್ರೆ ಜನರಿಗೆ ಗೊತ್ತಿರಲಿಲ್ಲ ಫಸ್ಟ್ ಪ್ಯಾರಾ ಸ್ಪೋರ್ಟ್ಸ್ ಬಗ್ಗೆ ಪ್ಯಾರಾ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿದ್ರೇನು ಅಂಗವೈಕಲ್ಯಲ್ಲಿ ಅಷ್ಟೊಂದು ಸ್ಪೋರ್ಟಿವ್ನೆಸ್ ಇಲ್ಲ ಇರೋಲ್ಲ ಅಂದ್ಕೊಂಡಿದ್ರು ಮತ್ತು ಸ್ಪಾನ್ಸರ್ ಮಾಡೋಕ್ಕೆ ಮುಂದೆ ಬರಲಿಲ್ಲ ಈಗ ನೋಡಿದ್ರೇನು ನಮ್ಗೆಲ್ಲರಿಗೂ ಲಿಮಿಟೆಡ್ ಸಪೋರ್ಟ್ ಇದೆ ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಪ್ಯಾರಾ ಸ್ಪೋರ್ಟ್ಸ್ ಬಗ್ಗೆ ಆ ಒಂದು ಅವೇರ್ನೆಸ್ ಇಲ್ಲ ಪ್ಯಾರಾ ಒಲಿಂಪಿಕ್ಸ್ ಅಂತ ನಡೆಯುತ್ತೆ ದಟ್ ಈಸ್ ಪ್ಯಾರಲಲ್ ಟು ಒಲಿಂಪಿಕ್ಸ್ ಅನ್ನೋದು ಮತ್ತು ನಾವು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಅಷ್ಟು ಮೆಡಲ್ ತರ್ತೀವಿ ಅಷ್ಟು ದೊಡ್ಡ ಲೆವೆಲಲ್ಲಿ ಆಡ್ತೀವಿ ಅನ್ನೋದು ಇನ್ನೂ ಇನ್ನೂ ಆ ಮಟ್ಟಕ್ಕೆ ಜನರಿಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಾನು ಬಟ್ ಬಟ್ ಎಲ್ಲರಿಗೂ ಬರೋ ಅಷ್ಟು ನಮಗೆ ಆ ಸ್ಪಾನ್ಸರ್ಶಿಪ್ ಸಪೋರ್ಟ್ ಆ ಫಂಡಿಂಗ್ ಸಪೋರ್ಟ್ ಫಂಡಿಂಗ್ ಅಟ್ ದ ರೈಟ್ ಟೈಮ್ ಅಂತ ಹೇಳ್ತೀವಿ ಅದು ಅದು ಬರಲ್ಲ ಒಂದೊಂದ್ಸಲಿ ನಾವು ಕೇಳ್ಕೊಂಡು ಹೋಗ್ಬೇಕಾಗುತ್ತೆ ಯಾಕಂದರೆ ಯುರೋಪ್ ಕಂಟ್ರಿಗೆಲ್ಲ ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಖರ್ಚುಗಳಾಗುತ್ತೆ ಅಂತ ಒಬ್ಬೊಬ್ಬರು ಹೋಗೋಕ್ಕೆ ಪ್ಲಸ್ ಅಂಗವೈಕಲ್ತೆ ಇರೋದ್ರಿಂದ ಒಬ್ಬರು ಸಪೋರ್ಟಿಗೆ ಬೇಕೇ ಬೇಕು ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಕರ್ಕೊಂಡು ಬರೋಕ್ಕೆ ನಮ್ಮ ಡ್ರೆಸ್ಗಳಿಗೆ ಮತ್ತು ನನ್ನ ಪ್ರೋಸ್ತೆಟಿಕ್ಸ್ ಹಾಕೊಳ್ಳೋದ್ರಿಂದ ನಾನು ನೀರಿಗೆ ಇಳಿಬೇಕಾದ್ರೆ ಅದನ್ನು ಎತ್ತಿಡಬೇಕು ನಾನು ನೀರಿಂದ ಆಚೆ ಬರಬೇಕಾದ್ರೆ ನಂಗೆ ಒಂದು ಸಪೋರ್ಟ್ ಬೇಕು ಸೊ ಸೊ ಆ ಕಾಸ್ಟ್ ಅನ್ನೋದು ಜನರಿಗೆ ಗೊತ್ತಿರಲಿಲ್ಲ ಬಟ್ ಅದು ಬಿಟ್ಟರೆ ನಮ್ಮ ನಮ್ಮ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫ್ರೆಂಡ್ಲಿ ಸಪೋರ್ಟ್ ಅಷ್ಟಿನ್ನೂ ಬಂದಿಲ್ಲ ನಮಗೆ ಇನ್ನೂ ಹೇಳಬೇಕಾದ್ರೆ ಹತ್ತು ವರ್ಷ ಹಿಂದೆ ಹೆಂಗಿದ್ವು ಇವಾಗ ಹೆಂಗಿದ್ದೀವಿ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಇನ್ನೂ ಆ ಇನ್ಫ್ರಾಸ್ಟ್ರಕ್ಚರ್ ಡಿಫ್ರೆಂಟ್ಲಿ ಏಬಲ್ಡ್ ಫ್ರೆಂಡ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಇಸ್ ಸ್ಟಿಲ್ ಅ ವೇಟಿಂಗ್ ಅಂತ ಹೇಳ್ಬೋದು ಯಾವ ಥರ ನಿಮಗೆ ಫಂಡಿಂಗ್ ಸಮಸ್ಯೆಯಾಗಿ ಯಾವುದೋ ಟೂರ್ನಮೆಂಟಿಗೆ ಹೋಗೋದಕ್ಕೆ ಸಾಧ್ಯ ಆಗದೆ ದುಡ್ಡಿಲ್ದೆ ನೀವು ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥ ದಿನಗಳಿದ್ವಾ ಹೇಗೆ ಸರ್ ಇನಿಷಿಯಲಿ ಹೇಳಬೇಕಾದ್ರೆ ಇವಾಗ ಒಂದು ಒಂದೆರಡು ಫೌಂಡೇಶನ್ ಸಪೋರ್ಟ್ ಮಾಡ್ತಾ ಇದೆ ಬಟ್ ಇನಿಷಿಯಲಿ ಹೇಳಬೇಕಾದ್ರೆ ನಮ್ಮ ತಂದೆ ತಾಯಿಯವರೇ ನಂಗೆಲ್ಲ ದುಡ್ಡು ಹಾಕಿದ್ದು ಅವಾಗ ಒಂದೊಂದು ಸಲ ಏನಾಗುತ್ತೆ ಅಂದರೆ ವೈದ್ಯಕೀಯಗೂ ಸಪೋರ್ಟ್ ಮಾಡಬೇಕು ಮತ್ತು ಸ್ಪೋರ್ಟ್ಸ್ಗೂ ಸಪೋರ್ಟ್ ಮಾಡಬೇಕಾಗ ಸ್ವಲ್ಪ ಕ್ರಂಚ್ ಇತ್ತು ಬಟ್ ಅಪ್ಪ ಅಮ್ಮ ನಮ್ಮ ಕೈಯಲ್ಲಿ ಏನಾಗುತ್ತೋ ಮೇ ಬಿ ನಮ್ಮ 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 ನಮಗಿದಿರೋ ನೆಲಾನೋ ನಮಗಿರೋ ನಮಗಿರೋ ಬೇರೆ ಏನಾದರೂ ಸೇಲ್ ಮಾಡಿ ನಾನು ಕಳ್ಸಿದ್ರೆ ಹೊರತು ಒಂಥರ ಲೋನ್ ತಗೊಂಡು ಹೋಗೋಷ್ಟು ನಮಗೆ ಆ ಸಿಚುವೇಷನ್ ಬಂದಿರಲಿಲ್ಲ ಬಟ್ ನಾನು ಆ ಕಷ್ಟ ನೋಡಿದ್ದೀನಿ ಯಾಕಂದರೆ ನಾವು ವೆಲ್ ಟು ಡೂ ಫ್ಯಾಮಿಲಿಯಿಂದ ಬಂದಿರಲಿಲ್ಲ ನಾನು ಏನು ಗೆದ್ದಿದ್ದೀನಿ ಇವಾಗ ಏನು ಮಾಡಿದ್ದೀನಿ ಅದೆಲ್ಲ ನಾನು ಆಗಿ ಮಾಡಿರೋದು ಬಟ್ ಕಷ್ಟ ಇತ್ತು ಬಟ್ ತಂದೆ ತಾಯಿ ಅದನ್ನು ತೋರಿಸ್ಕೊಳ್ಳಿಲ್ಲ ಆಚೆ ನಿಮ್ಮ ಪ್ರಕಾರ ಚಾಲೆಂಜಸ್ ಅಂದರೆ ಏನು ಸಕ್ಸಸ್ ಅಂದರೆ ಏನು ನಿರಂಜಿ ಅವರೇ ಸೊ ಚಾಲೆಂಜಸ್ ಇಸ್ ಎವ್ರಿ ಡೇ ಸರ್ ಮಾತಾಡೋರು ಚಾಲೆಂಜೇ ಯಾಕಂದರೆ ಜನರು ಹೆಂಗೆ ಹೇಳ್ತಾರೆ ಏನು ಹೇಳ್ತಾರೆ ಅದೇ ನಿಮ್ಗೊಂದು ದೊಡ್ಡ ಚಾಲೆಂಜು ಆ್ಯಂಡ್ ವಾಟ್ ಯು ಟೇಕ್ ಇನ್ ಆ್ಯಂಡ್ ವಾಟ್ ಯು ಲೆಟ್ ಔಟ್ ಅದೊಂದು ಅದೊಂದು ದೊಡ್ಡ ಚಾಲೆಂಜ್ ನಿಮಗೆ ಯಾಕಂದರೆ ಜನರು ಎಷ್ಟೊಂದು ಸಲ ಹೇಳ್ತಾರೆ ನೀನು ಇದು ಮಾಡಬೇಡ ನಿಂಗೆ ಇದು ಮಾಡೋಕ್ಕಾಗಲ್ಲ ನಿಂಗೆ ಕಾರ್ ಓಡ್ಸೋಕ್ಕಾಗಲ್ಲ ನಿಂಗೆ ಗಾಡಿ ಓಡಿಸೋಕ್ಕಾಗಲ್ಲ ಅಂತ ಬಟ್ ಅದನ್ನು ಒಂದು ಒಂದು ಕಿವಿಯಲ್ಲಿ ತೊಗೊಂಡು ಪಾಸಿಟಿವ್ ವರ್ಕ್ ತಗೊಂಡು ಅದನ್ನು ಮಾಡಿ ತೋರಿಸೋದು ನನ್ ವೇ ಆಫ್ ಸಕ್ಸಸ್ ಆ್ಯಂಡ್ ಫಾರ್ ಮೀ ಸಕ್ಸಸ್ ಇಸ್ ನಾಟ್ ಜಸ್ಟ್ ವಿನ್ನಿಂಗ್ ಮೆಡಲ್ ನನಗೆ ಸಕ್ಸಸ್ ಅಂದರೆ ಎವ್ರಿ ಡೇ ಇಂಪ್ರೂವ್ಮೆಂಟ್ ನಾನು ಇವಾಗ ಗೋಲ್ಡ್ ಮೆಡಲ್ ಗೆದ್ರೂ ನೆಕ್ಸ್ಟ್ ನಾನು ಅದನ್ನು ಹೆಂಗೆ ಮಾಡ್ಬೋದು ನೆಕ್ಸ್ಟ್ ಆ ಗೋಲ್ಡ್ ಮೆಡಲ್ಗಿಂತ ವರ್ಲ್ಡ್ ರೆಕಾರ್ಡ್ ಹೆಂಗೆ ಮಾಡ್ಬೋದು ವರ್ಲ್ಡ್ ರೆಕಾರ್ಡ್ಗಿಂತ ನೆಕ್ಸ್ಟ್ ಏನಿದೆ ಸೊ ಅದನ್ನು ಹುಡ್ಕೋದೆ ಆ ರೂಮ್ ಆಫ್ ಆ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ಅಂತ ಏನು ಹೇಳ್ತೀವಿ ಅದೇ ನನಗೆ ಸಕ್ಸಸ್ ಸರ್ ಯಾವ ಗೋಲನ್ನು ಬೆನ್ನಟ್ಟಿ ಹೋಗ್ತಾ ಇದ್ದೀರಿ ಈಗ ತಾವು ಸೋಫಾರ ತಗೊಂಡಂಥ ಎಲ್ಲ ರೆಕಾರ್ಡ್ಸ್ಗಳನ್ನು ನೋಡ್ತಾ ಇದ್ರೆ ವಾಟ್ ನೆಕ್ಸ್ಟ್ ನಿರಂಜನ್ ಲೈಫಲ್ಲಿ ಸರ್ ನನ್ನ ಅಲ್ಟಿಮೇಟ್ ಗೋಲ್ ಒಲಂಪಿಕ್ಕಲ್ಲಿ ಮೆಡಲ್ ಗೆಲ್ಲೋಕ್ಕೆ ಆ್ಯಂಡ್ ಈಗ ನೆಕ್ಸ್ಟ್ ಇಯರ್ ನಡೆಯಲಿರೋ ಪ್ಯಾರಾ ಒಲಂಪಿಕ್ಸ್ಗೆ ನಾನು ಬಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದೀನಿ ಎ ಕ್ವಾಲಿಫಿಕೇಷನ್ಗೆ ತುಂಬ ಮೈಕ್ರೋ ಸೆಕೆಂಡ್ಸ್ ಹಿಂದೆ ಇದ್ದೀನಿ ಸೊ ಈ ಕೋವಿಡ್ ಸಿಚುವೇಷನ್ನಿಂದ ಈಗ ಎಷ್ಟೊಂದು ಕಾಂಪಿಟೇಷನ್ಸ್ ಪೋಸ್ಟ್ಪೋನ್ ಆಗಿದೆ ಕ್ಯಾನ್ಸಲ್ ಆಗಿದೆ ಸೊ ಅದರಿಂದ ನಾನು ಪ್ರಯತ್ನ ಏನೂ ಬಿಡ್ತಿಲ್ಲ ಇವಾಗ ನಮ್ಮದು ಟ್ರೈನಿಂಗ್ ತಿರ್ಗಾ ಶುರು ಆಗಿದೆ ಕೋವಿಡ್ ಆದಮೇಲೆ ಬಟ್ ನನ್ನ ಅಲ್ಟಿಮೇಟ್ ಗೋಲ್ ಇರೋದು ಇಂಡಿಯಾನ ಪ್ಯಾರಾಲಿಂಪಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡಿ ಮೆಡಲ್ ಗೆಲ್ಲೋಕ್ಕೆ ಐ ಥಿಂಕ್ ಇಂಡಿಯಾಸ್ ಬೆಸ್ಟ್ ಎವಾರ್ಡ್ಸ್ ಕೂಡ ತಾವು ತೊಗೊಂಡಿದ್ದೀರಿ ಸ್ಪೋರ್ಟ್ಸ್ಗೆ ಕೊಡುವಂಥ ಬೆಸ್ಟ್ ಎವಾರ್ಡ್ಸ್ಗಳು ಆ ಮೂಮೆಂಟ್ಸ್ಗಳು ಹೇಗಿರ್ತಿತ್ತು ಸರ್ ಅದು ಒಂಥರ ಒಂದು ಅನ್ಬಿ ಯಾ ಎನರ್ಜಿ ಬೂಸ್ಟರ್ ಒಂದು ಕಡೆ ಬಟ್ ಅನ್ಬಿಲಿವೆಬಲ್ ಆಲ್ಸೋ ಒಂದು ಕಡೆ ಅಂತ ಹೇಳ್ಬೋದು ಟೂ ತೌಸಂಡ್ ಫಿಫ್ಟೀನಲ್ಲಿ ನನಗೆ ನ್ಯಾಷನಲ್ ಅವಾರ್ಡ್ ಬಂತು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಲ್ಲಿ ನಾನು ಯಂಗೆಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಟು ರಿಸೀವ್ ದ ನ್ಯಾಷನಲ್ ಅವಾರ್ಡ್ ಅಂತ ಅದೇ ಆ್ಯಂಡ್ ಅದೇ ವರ್ಷ ನಮ್ಮ ರಾಜ್ಯದಿಂದ ನನಗೆ ಏಕಲವ್ಯ ಅವಾರ್ಡ್ ಬಂತು ಹೈಯೆಸ್ಟ್ ಸ್ಪೋರ್ಟ್ಸ್ ಮ್ಯಾನಿಗೆ ಕೊಡೋ ಅವಾರ್ಡ್ ಅದು ಅದಾದಮೇಲೆ ನನ್ನ ಸಾಧನೆಗನ್ನ ಗುರುತಿಸಿ ನಮ್ಮ ಸರ್ಕಾರ ನನಗೆ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಕೊಟ್ಟರು ಸೊ ಅದು ಒಂದು ದೊಡ್ಡ ಮೈಲ್ಸ್ಟೋನ್ ಅಂತ ಹೇಳ್ಬೋದು ಆ ಅದೇ ಸಂದರ್ಭದಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ನನ್ನ ಹೆಸರು ಫಾಬ್ಸ್ ಅಂಡರ್ ಥರ್ಟಿ ಲಿಸ್ಟ್ ಅಲ್ಲಿ ಏಷ್ಯಾ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬಂತು ಸೊ ಅದು ನನಗಿಂತ ನನ್ನ ದೇಶ ಹೆಸರು ಮೇಲೆ ಬಂತಲ್ಲ ನನ್ನ ನಮ್ಮ ದೇಶ ನಮ್ಮ ಇಂಡಿಯಾ ಹೆಸರು ಆ ಲಿಸ್ಟ್ ಅಲ್ಲಿ ಬನ್ನೋ ಬಂತಲ್ಲ ಅಂತ ನಂಗೆ ಬಹಳ ಖುಷಿ ಆಯ್ತು ಒಲಿಂಪಿಕ್ ನಿಮ್ಮ ಜೀವನದ ದೊಡ್ಡ ಕನಸು ಈಗ ಸದ್ಯದ ಗೋಲ್ ಖಂಡಿತ ಸರ್ ಖಂಡಿತ ಒಂದು ಒಂದು ಇನ್ಸಿಡೆಂಟ್ ರಿಮೆಂಬರ್ ಥಿಂಕ್ ಪಾಕಿಸ್ತಾನ ಮ್ಯಾಚ್ ಖಂಡಿತರ್ಕಿಸ್ತಾನೆ ಇಂಡಿಯಾ ಗೆಲ್ಲುತ್ತೆ ಸೇಮ್ ಟೈಮ್ ನೀವು ಕೂಡ ಒಂದು ಯಾವುದೋ ಟೂರ್ನಮೆಂಟಲ್ಲಿ ತಾವು ಗೆದ್ದಿರ್ತೀರಿ ಇಂಡಿಯನ್ ರೆಪ್ರೆಸೆಂಟ್ ಮಾಡಿ ಇಂಡಿಯಾಗೆ ನೀವು ಮೆಡಲ್ ತಂದಿರ್ತೀರಿ ಆ ಇನ್ಸಿಂಟ್ ರೀಕಾಲ್ ಮಾಡ್ಕೋಬೋದಾ ಎಸ್ ಸೊ ಇದು ಲಾಸ್ಟ್ ಇಯರ್ ನಾರ್ವೇ ಅಲ್ಲಿ ಆಗಿತ್ತು ಸೊ ಅಲ್ಲಿ ಹೋಗುವಾಗ ನಾನು ಒನ್ ಆಫ್ ದ ಕ್ವಾಲಿಫೈಯರ್ಸಲ್ಲಿ ಐದು ಮೆಡಲ್ ಗೆದ್ದಿದ್ದೆ ಅಲ್ಲಿ ನಾನು ಸೊ ಅದೇ ಟೈಮ್ ಅದೇ ವೀಕೆಂಡ್ ಅದು ನಡೆದಿತ್ತು ಸ್ಯಾಟರ್ಡೆ ನಡೆದಿತ್ತು ಪಕ್ಷ ಅವಾಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ ಇಂಡಿಯಾ ಗೆದ್ದಿದ್ರು ಅವರು ಸೊ ಆ ಟೈಮಲ್ಲಿ ನನಗೆ ಇನ್ನೂ ನ್ಯಾಪಕ ಇದೆ ಎಷ್ಟೊಂದು ಮೀಡಿಯಾ ಚಾನಲ್ಗಳಲ್ಲಿ ವಿರಾಟ್ ಕೊಹ್ಲಿ ಅವ್ರ ಫೋಟೋ ನನ್ನ ಫೋಟೋ ಇಬ್ಬರು ಪಕ್ ಪಕ್ಕದಲ್ಲಿ ಒಂದು ಎಷ್ಟೊಂದು ಎಷ್ಟೊಂದು ಹೆಡ್ಲೈನ್ಸಲ್ಲಿ ಆ ಥರ ಬಂದಿತ್ತು ಈ ಥರ ವಿರಾಟ್ ಕೊಹ್ಲಿ ಅವರು ಆ ಮ್ಯಾಚ್ ಹಂಡ್ರೆಡ್ ಹೊಡೆದಿ ಏನೋ ಇಂಡಿಯಾ ಗೆದ್ದಿತ್ತು ಮತ್ತು ನಾನು ಆ ಸೇಮ್ ವೀಕೆಂಡಲ್ಲಿ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡಿದೆ ಅಂತ ಸೊ ಆ ಸಲ ನಾನು ನಾರ್ವೆಲಿರುವಾಗ ನನಗೆ ಒಂದು ಎರಡು ದಿವಸ ನನಗೆ ಸಿಗ್ನಲ್ ಸಿಗಿರಲಿಲ್ಲ ಸೊ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾನೇ ಇರಲಿಲ್ಲ ನಾನು ಪೇರೆಂಟ್ಸ್ಗೂ ಕಾಲ್ ಮಾಡೋಕ್ಕಾಗಿರಲಿಲ್ಲ ಬಟ್ ನನ್ನ ಮನೆಗೆ ಏರ್ಪೋರ್ಟಿಗೆ ಬರೋವಾಗ ನನ್ನ ಫೋನ್ ಫುಲ್ಲ ಫೋಟೋಸ್ ಇತ್ತು ವಿರಾಟ್ ಕೊಹ್ಲಿ ಫೋಟೋ ನನ್ನ ಫೋಟೋ ವಿರಾಟ್ ಕೊಹ್ಲಿ ಫೋಟೋ ನನ್ನ ಫೋಟೋ ಸೊ ಅದೊಂದು ಅದೊಂದು ಒಂಥರ ಒಂದು ಚೆರಿಷಬಲ್ ಮೂಮೆಂಟ್ ಬಿಕಾಸ್ ಅವರು ಒಂದು ದೊಡ್ಡ ವೆರಿ ಬಿಗ್ ಫಿಗರ್ ಇನ್ ಕ್ರಿಕೆಟ್ ಆ್ಯಂಡ್ ನಾಟ್ ಜಸ್ಟ್ ಇನ್ ಇಂಡಿಯನ್ ಕ್ರಿಕೆಟ್ ಬಟ್ ಇನ್ ವರ್ಲ್ಡ್ ಕ್ರಿಕೆಟ್ ಸೊ ಅವ್ರ ಜೊತೆ ಆ ಹೆಡ್ಲೈನ್ಸಲ್ಲಿ ಅಲ್ಲಿ ಎಷ್ಟೊಂದು ಕಡೆ ಅವ್ರ ಫೋಟೋ ಜೊತೆ ಬರೋದು ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ವೆರಿ ಹ್ಯಾಪಿ ಮೂಮೆಂಟ್ ಟೂರ್ನಮೆಂಟ್ ನಾರ್ವಿ ಜಿನ್ ಚಾಂಪಿಯನ್ಶಿಪ್ಸ್ ನಾರ್ವೆಯಲ್ಲಿದ್ದೆ ನಾನು ಅವಾಗ ಓಕೆ ಓಕೆ ಐ ಥಿಂಕ್ ನಿರಂಜನ್ ಅವರು ಎಲ್ಲ ಕಂಟ್ರಿನ ತಾವು ವಿಸಿಟ್ ಮಾಡಿದ್ದೀರಿ ಹಾಂ ಸರ್ ಆಲ್ಮೋಸ್ಟ್ ಪಕ್ಷ ಒಂದು ಟ್ವೆಂಟಿ ಟು ಥರ್ಟಿ ಕಂಟ್ರೀಸ್ ಆಗಿದೆ ಆ್ಯಂಡ್ ಹೇಳಬೇಕಾದ್ರೆ ಅಗೇನ್ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅದು ಸ್ವಿಮ್ಮಿಂಗಿಂದಾನೆ ಸ್ವಿಮ್ಮಿಂಗ್ ಇಲ್ಲ ಅಂದರೆ ಅಷ್ಟು ಕಂಟ್ರೀಸ್ ಹೋಗಿರ್ತೀನ ಅಂತ ಗೊತ್ತಿಲ್ಲ ಈವನ್ ನೀವು ನನ್ನ ಟ್ರಾವೆಲ್ ರೆಕಾರ್ಡ್ ನೋಡಿದ್ರೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಸ್ವಿಮ್ಮಿಂಗಿಂದಾನೆ ಆಗಿರೋದು ಅದು ವಾಟ್ ನೆಕ್ಸ್ಟ್ ಒಲಿಂಪಿಕ್ಸ್ ಓಕೆ ನಿಮ್ಮ ಡ್ರೀಮ್ ಚೇಸ್ ಮಾಡ್ತೀರಿ ಆಫ್ಟರ್ ಟೆನ್ ಇಯರ್ಸ್ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಆಫ್ಟರ್ ಟ್ವೆಂಟಿ ಇಯರ್ಸ್ ವಾಟ್ ಸರ್ ನನ್ನ ಜರ್ನಿ ಹೇಗಿತ್ತು ಬಟ್ ಇವಾಗ ಬರೋ ಜನ್ರೇಷನಲ್ಲಿ ಅಂಗವೈಕಲ್ಯತೆ ಇರ್ಬೋದು ಇಲ್ಲ ಸ್ಪೋರ್ಟ್ಸ್ ಇರ್ಬೋದು ಎಷ್ಟೊಂದು ಜನ ಫಿಸಿಕಲಿ ಡಿಸೇಬಲ್ಡ್ ಆಗಿದ್ದಾರೆ ಅಂತ ಸ್ಪೋರ್ಟ್ಸ್ನ ಒಂದು ಹಂತ ಆದಮೇಲೆ ತೊಗೊಂಡು ಹೋಗೋಲ್ಲ ಎಷ್ಟೊಂದು ಜನಕ್ಕೆ ಫೈನಾನ್ಷಿಯಲ್ ಕನ್ಸ್ಟ್ರೇನ್ಸ್ ಆಗಿರ್ಬೋದು ಸೊ ನನ್ನ ಗೋಲ್ ಇರೋದು ಪ್ರಾಬ್ಲಿ ಇನ್ ದ ನೆಕ್ಸ್ಟ್ ಫೈವ್ ಇಯರ್ಸ್ ಇಲ್ಲ ಟೆನ್ ಇಯರ್ಸಲ್ಲಿ ಒಂದು ಅಕಾಡೆಮಿ ಒಂದು ಫೌಂಡೇಶನ್ ಇವ್ರಿಗೋಸ್ಕರ ಮಾಡಿ ನಾಟ್ ಜಸ್ಟ್ ಫಾರ್ ಸ್ಪೋರ್ಟ್ಸ್ ಫಾರ್ ಎಜುಕೇಷನ್ ಆರ್ ಎನಿಥಿಂಗ್ ಇನ್ ದೇರ್ ಲೈಫ್ ಅವ್ರು ಏನು ಮಾಡಬೇಕು ಅಂತಾರೋ ಅದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನೊಂದು ಡ್ರೀಮ್ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿರಂಜನ್ ಅವರೇ ನಾನು ಆಗಲೇ ಒಂದು ಮಾತನ್ನು ಹೇಳಿದೆ ಆರಂಭದಲ್ಲೇ ತಾವು ಕೇವಲ ಕರ್ನಾಟಕದ ಹೆಮ್ಮೆಯ ಪುತ್ರ ಮಾತ್ರ ಅಲ್ಲ ದೇಶದ ಹೆಮ್ಮೆಯ ಪುತ್ರ ಜೊತೆಗೆ ಕನಸನ್ನು ಬೆನ್ನೆಡ್ತಾ ಇದ್ದೀರಿ ಆ ಕನಸು ನನಸಾಗಲಿ ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬೇರೆ ಬೇರೆ ಇವೆಂಟ್ಸ್ಗಳಲ್ಲಿ ದೇಶದ ಕೀರ್ತಿ ಪತಾಕೆಯನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಾವು ಹಾರಿಸ್ಬೇಕು ಅಂತ ನಾನು ಕೂಡ ಪ್ರೀತಿಯಿಂದ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ ಜೊತೆಗೆ ತಾವು ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಅಂಗವೈಕಲ್ಯವೇ ಒಂದು ಶಾಪ್ ಅಲ್ಲ ಅದು ವರ ಅನ್ನೋದನ್ನು ತಾವು ಪ್ರೂವ್ ಮಾಡಿ ತೋರಿಸ್ಕೊಟ್ಟಿದ್ರಿ ಸೊ ನಿಮ್ಮ ಕನಸುಗಳು ನನ್ಸಾಗ್ಲಿ ತಾವು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೀರಿ ಅಂತ ನಾನು ಕೂಡ ಪ್ರೀತಿಯಿಂದ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ ಇದು ಈ ಕ್ಷಣದ ಕಂಟೆಂಟ್ ಇನ್ನಷ್ಟು ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ನ್ಯೂಸ್ ಫಾಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ